Hallelujah. Amen. Ethana pere nambureenga. Yes jana nambuthira. Amen. Sitting in the presence of God is not a wasting time, sir. Waiting time is not a wasting time. Devara prasannathe kootkolodadu vyartha alla. Devara prasannathe kuruvanta karya adu yavade kaaranakku waste aagodilla. Amen. Ellaru solunga. Waiting time is not a wasting time. Waiting time is not a wasting time. Hallelujah. Hallelujah. Ennal kartharil kaathirukkiravargal. Yakandre devaralli kaayuvavanu. Amen. Avargal kalagai po avargal ena settaye virithu. Avaru adinanta rekkegalannu chaachi. Amen. ಉನ್ನತಗಳಲ್ಲಿ ಬರಬಾರದು ಉನ್ನತಗಳಲ್ಲಿ ಆರುವರು ಆಮೆನ್ ಸೊಲ್ಲುಂಗ ಕಾತಿರುಕರವನ್ ಉಯರ ಪರಕರವ ಕಾಯುವವನೇ ಉನ್ನತಗಳಲ್ಲಿ ಆರಲಿಕ್ಕಿದ್ದಾನೆ ಸೊಲ್ಲುಂಗ ಕಾತಿರುಕರವ ಕಾಯುವವನೇ ಆಮೆನ್ ಉನ್ನತಗಳಲ್ಲಿ ಪರಕರವನ ಉನ್ನತಗಳಲ್ಲಿ ಆರಲಿಕ್ಕಿದ್ದಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಸೋ ದ ಮೋರ್ ಯು ವೇಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ದ ಮೋರ್ ಹೈಯರ್ ಯು ವಿಲ್ ಫ್ಲೈ ಫಾರ್ ಗಾಡ್ ದೇವರ ಪ್ರಸನ್ನತೆಯಲ್ಲಿ ಹೆಚ್ಚಾಗಿ ನೀವು ಕಾಯುವುದಾದರೆ ಉನ್ನತವಾದದ ಮೇಲೆ ನೀವು ಆರಲಿಕ್ಕಿದ್ದೀರಾ ಎತನ ಬೇರೆ ಆಮೆನ್ ಸೊಲ್ರೇ ಜನ ಆಮೆನ್ ಹೇಳ್ತೀರಾ ಆಮೆನ್ ಎಲ್ಲಾ ಪರವಗಳ ವಿಡ ಒಂದು ಕಳಗ ರೊಂಬ ವಿಶೇಷಮಾನದು ಎಲ್ಲಾ ಪಕ್ಷಿಗಳಲ್ಲಿ ಅದು ಒಂದು ವಿಶೇಷವಾದಂತಹ ಪಕ್ಷಿ ಆಂಡವರ ಸರ್ಗರ ಕಳಗೈ ಪೋಲೆ ನೀವು ಉಯರ ಪರಪ ಅದಕ್ಕಾಗಿ ದೇವರು ಹೇಳ್ತಾರೆ ಅದಿನಂತೆ ನಿನ್ನ ಮೇಲೆ ಹಾರತೀಯರ ಪರಕುಂಬೋದು ಪಾತ್ರಿಂಗಳಾ ಅದು ಉನ್ನತದಲ್ಲಿ ಆರುವುದನ್ನು ನೀವು ನೋಡಿದ್ದೀರಾ ಅದು ಉಯ್ಯಾರ ಪರಕುಂಬೋದು ಸಟ್ಟೆ ಅಡಿಸಿಟೇ ಇರಕಾದ ಅದು ಫ್ರೀ ಔಟ್ಕೋಸ್ ಅದು ಮೇಲೆ ಉನ್ನತದಲ್ಲಿ ಹಾರುವಾಗ ಅದು ರೆಕ್ಕೆ ಬಡಿಯುವುದಿಲ್ಲ ಹಾಗೆ ಫ್ರೀ ಆಗಿ ಬಿಟ್ಟರು ಬೇರೆ ಪರವಂಗ ಸಟ್ಟೆ ಅಡ್ಡಿಕಿದಂಗೆ ಅಡ್ಡಿಕರ ಅಡ್ಡಿಲ ಪಾತ ಇದು ಪೋಯ್ ವಾನದ ತೊಟ್ಟರು ಮಾಡಿ ನೆನಕಿನೋ ಆನ ಹೆಂಗೆ ಪೋಯ್ ಇರ್ಕಾದು ಕಾತಡಿಸಿ ಬಿಡಿಯ ಪೋಯ್ ಬಂದಿರ್ಗು ಆದ್ರೆ ಬೇರೆ ಪಕ್ಷಿಗಳು ಚೆನ್ನಾಗಿ ರೆಕ್ಕೆ ಬಿಡಿಯುತ್ತೆ ಅದು ರೆಕ್ಕೆ ಬಿಡೋದು ನೋಡಿದ್ರೆ ಇದು ಆಕಾಶ ಮುಟ್ಟುತ್ತೆ ಎಂಬುದಾಗಿ ನಮ್ಗೆ ನೆನೆಸುತ್ತೆ ಆದ್ರೆ ಏನು ಮಾಡಲ್ಲ ಗಾಳಿ ಹೊಡೆದಕ್ಕೆ ಅಲ್ಲೇ ಇಂದ ಕಳಗು ಪಾತ ಸಟ್ಟೆಯ ಜಾಸ್ತಿ ಅಡಿಕಿರೋದೇ ಇಲ್ಲ ಅದು ಆದ್ರೆ ಎದ್ದು ಹೆಚ್ಚಾಗಿ ರೆಕ್ಕೆ ಬಿಡಿಯುವುದಿಲ್ಲ ಮೇಲಿರ್ತದೆ ಆಮೇನ್ ಅದ್ರೋಡಿ ಅದು ಏನ ಬಂದಿಟ್ಟಿರ್ಕೊಂ ತರಿಮ್ಮ ಅದೇನ್ ಮಾಡ್ತಾ ಇರುತ್ತೆ ಗೊತ್ತಾ ಸಟ್ಟೆಯ ವರ್ಕ್ ಆಗಮಟ್ಟಂತದಲ್ಲ ಯೋಸಿಗೆ ಆದ ಅದು ರೆಕ್ಕೆ ವರ್ಕ್ ಆಗ್ತಿಲ್ವಲ್ಲ ಎಂಬುದಾಗೆಲ್ಲ ಅದು ಮೇಲಿಂದ ಕೀಳಗಿರದೆಲ್ಲ ಪಾತೇಟವರು ಅದು ಮೇಲಿಂದ ಕೆಳಗಡೆ ಇರುವಂತದ್ದು ಎಲ್ಲವನ್ನ ನೋಡ್ತಾ ಇರ್ತದೆ ಪಾತ್ರಿಕರಿಗೆ ಕಳಗ ನೋಡಿದಿರ ಅದನ್ನ ಅಲ್ಲಿ ಏ ಅದ ಬಿಡಿ ಪಡೆದೆ ತರಿಮ್ಮ ಯಾಕ ರೀತಿಯಾಗಿ ಅದು ಮಾಡ್ತಾ ಅದ್ರೋಡಿ ವಿಂಗ್ಸ್ ಅದು ಟ್ರೈನ್ ಅಪ್ ಪಣದೆ ಅದರ ರೆಕ್ಕೆನಾದು ಹಾಗೆ ಟ್ರೈನ್ ಮಾಡ್ತಾರೆ ತರಿಮಾ ಹೇಗೆ ಟ್ರೈನ್ ಅಡಿಚಿ ಅಡಿಚಿ ಗಡಿಯಾದೆ ಹೊಡೆದು ಹೊಡೆದಲ್ಲ ಅದು ಕಾತಿರಿಂದ 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 ಅದು ಹಾಗೆ ಕಾಯ್ತಾ ಕಾಯ್ತಾ ಕಳಗೆ ಏನ ಬಣ್ಣದೆ ತರಿಮಾ ಉಂಗಳಿಗೆ ಅದೇನ್ ಮಾಡ್ತದೆ ಗೊತ್ತ ಕಳಗೆ ಏನ್ ಅದಕ್ಕೆ ಎಪ್ಪೋ ಅದು ಮೇಲೆ ಪರಕ ಮುಡಿಯಲೇನೆ ನೆನಕಿದು ಅದು ಯಾವಾಗ ಮೇಲೆ ಆರ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗ ನೆನೆಸುತ್ತೆ ಅದು ಪಾರೆಗಳ ಮಧ್ಯೆಲ್ಲ ಪೋಯ್ ಒಕಾಂದಿರ್ದು ಅದೋಗಿ ಬಂಡೆಗಳ ಮಧ್ಯೆ ಕೂತ್ಕೊಳ್ಳುತ್ತೆ ಸೊಳದು ಉಂಗಳಿಗೆ ಪುರಿಯುದಿಲ್ಲ ಹೇಳದ್ ನಿಮ್ಗೆ ಅರ್ಥ ಆಯ್ತು ಏನ್ ಉಂಗಳಿಗೆ ತೆರಲೆ ಉಂಗಳಿಗೆ ತೆರೆಯೋಣಕ್ಕ ನಿಮ್ಗೆ ಒಂದು ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಹೋಗೋಣ ನಿಮ್ಗೆ ಅರ್ಥ ಆಗ್ತಿಲ್ಲ ಅದು ಗೊತ್ತಾಗ್ಬೇಕು ಎಂಬುದಾದ್ರೆ ನೀವು ನ್ಯಾಷನಲ್ ಜಿಯೋಗ್ರಫಿ ನಡಿಬಹುದು ಅದು ನಡೆಯೋದು ಅಷ್ಟು ಈಸಿ ಅಲ್ಲ ಎಲ್ಲ ಪಕ್ಷಿ ನಡಿಬಹುದು ಅಷ್ಟು ಸುಲಭ ಅಲ್ಲ ಆದ್ರೆ ಅದು ಏನ ನೆನಕೆ ತರಿಮ ಅದೇನ್ ನೆನಸುತ್ತೆ ಗೊತ್ತಾ ಇವಾಗ ಎಲ್ಲ ಕಿತ್ತಾಕ್ಬಿಟ್ರೆ ಎಲ್ಲ ಪುಡಿಗೆ ಇರಂದಿಟ ಎಲ್ಲ ಪುಕ್ಕ ಕಿತ್ತಾಕ್ಬಿಟ್ರೆ ಆಮೇನ ಅದು ಪರಕ ಮುಡಿಯೋದಿಲ್ಲ ಅದು ಹಾರ್ಲಿಕ್ಕೆ ಆಗೋದಿಲ್ಲ ಹೌದು ಒಂದು ಚಿನ್ನ ಪೂನೆಯೂ ಅದು ಪುಡಿಕಲ್ಲ ಬೆಕ್ಕು ಕೂಡ ಅದನ್ನ ಹಿಡಿಬಹುದು ಆಮೇಲೆ ಅವ್ರ ನಾಯಿಯೂ ಪುಡಿಕಲ್ಲ ನಾಯಿ ಕೂಡ ಹಿಡಿಬಹುದು ಆಮೇಲೆ ಅವ್ಳು ವೀಕ್ ಆಡದದು ಎಲ್ಲ ಹಿಡಿದು ಪೋಟ ಅಷ್ಟು ಬಲಹೀನ ಆಗ್ಬಿಡ್ತದೆ ಎಲ್ಲ ಅದು ಏನ ನೆನಕೆ ತರಿಮ ಅದೇನ್ ನೆನಸುತ್ತೆ ಗೊತ್ತಾ ಶಕ್ತಿ ಇಲ್ಲಾಮೆ ಪಾದಿಲೆ ಪರಕರದ ವಿಡ ಸಾಗರದ ಲೇಸು ನನಗೆ ಶಕ್ತಿ ಇಲ್ಲದೆ ಅರ್ಧದಲ್ಲಿ ಆರುವುದಕ್ಕಿಂತ ಸಾಯುವುದೇ ಲೇಸ್ ಎಂಬುದಾಗ ಅದು ನೆನೆಸ್ತದೆ ಪರಂದ ಉಯ್ಯರ ಪರಕನು ಇಲ್ಲ ಸಾಗನು ಆರಿದ್ರೆ ತುಂಬಾ ಉನ್ನತದಲ್ಲಿ ಆರ್ಬೇಕಿಲ್ಲ ಸಾಯ್ಬೇಕು ಇಬ್ಬರಿ ಎಲ್ಲ ಬಾಳ ಕೂಡ ಈ ರೀತಿ ಎಲ್ಲ ಬದುಕಬಾರದು ಅವರೊಡೆಯ ಸಮಗತಲೆ ಕಾತಿರಂದ ಯಾರು ಆತನ ಸಮ್ಮುಖದಲ್ಲಿ ಕಾದುಕೊಂಡಿದ್ರು ನಾಟ್ಗಳಾಗಿ ಕಾತಿರಂದ ದಿನಗಳ ಗಟ್ಟಲೆ ಕಾದುಕೊಂಡಿದ್ರು ಅವರುಗಳ ದಾನ್ ಕರ್ತರಿಗಾಗಿ ಎಳಂಬಿ ಪ್ರಕಾಶ ಅವರೇ ದೇವರಿಗಾಗಿ ಎದ್ದು ಪ್ರಕಾಶಿಸಿದ್ರು ಎತ್ತನೆ ಬರಾಮೇನ್ ಸೊಲ್ರೆ ಸುಜನ ಆಮೇನ್ ಹೇಳ್ತೀರ ಎಲ್ಲ ಪುಕ್ಕನದು ಕಿತ್ತಾಕುತ್ತೆ ಎಲ್ಲ ಪೋಟೋ ಬಿರುಗೆ ಎಲ್ಲ ಹೋದ ನಂತರ ಗಮನಿಗೆ ಕೊನೆಯಲ್ಲದ ಏನ್ ಮಾಡುತ್ತೆ ಕೊಕ್ಕಿರ್ಗದಿಲ್ಲ ಅದರ ಕೊಕ್ಕಿದೆಯಲ್ಲ ಕೊಕ್ಕೆ ಕಲ್ಲಕ್ಕೆ ಅಡಿಚಿ 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 ಅಂತ ಕೊಕ್ಕಿ ಹೊಡ್ಚಿರೋ ಆ ಕಲ್ಲಿಗೆ ಆ ಕೊಕ್ಕನ್ನ ಹೊಡೆದು ಹೊಡೆದು ಕೊಕ್ಕನ್ನು ಕೂಡ ಮುರಿದಾಕುತ್ತೆ ಅಲ್ಲೆಲೂಯ ಅಲ್ಲೆಲೂಯ ಯೋಚನೆ ಮಾಡಬಹುದಿತ್ತು ತಾನೆ ಆವರದಲ್ಲಿ
ಹರಲಿಕ್ಕೆ ಆಗೋದಿಲ್ವಲ್ಲ. ಯಾರ್ಯಾವ್ದು ಒಂದ ಕುತ್ತಿ ಯಾವ್ದು ಓಟಿರಲ್ಲ ಪಕ್ಕದಲ್ಲಿ ಯಾರಾದ್ರೂ ಬಂದ್ರೆ ಕೊಕ್ಕು ಚುಚ್ಚಿ ಅದು ಕೊಕ್ಕನ್ನು ಕೂಡ ಮುರಿದಾಕುತ್ತೆ. ಯಾಕಂದ್ರೆ ಆ ಕೊಕ್ಕಿನಿಂದ ಅದು ಸ್ಯಾಟಿಸ್ಫೈ ಆಗಿರೋದಿಲ್ಲ, ನಾಟ್ ಗೆಟಿಂಗ್ ದ ರೈಟ್ ಗ್ರಿಪ್, ಅದಕ್ಕೆ ಗ್ರಿಪ್ ಸಿಗ್ತಾ ಇರೋದಿಲ್ಲ. ಏನೋ ಕೊಕ್ ಶಾರ್ಪ್ ಇಲ್ಲ, ಆ ಕೊಕ್ಕ ಅದು ಶಾರ್ಪ್ ಆಗಿಲ್ಲ, ಇಟ್ ವಿಲ್ ಬ್ರೇಕ್ ದ ಹೋಲ್ ಥಿಂಗ್. ಅದಕ್ಕಾಗಿ ಎಲ್ಲ ಕಾರ್ಯವನ್ನು ನಿಮ್ಗೆ ಅರ್ಥ ಆಗ್ತಿದ್ಯಾ? ಆತ್ಮಿಕವಾಗಿ ಕಾರ್ಯವೇನು? ಉಪವಾಸ ಉಪವಾಸ ಮಾಡ್ತದೆ. ಕೊಕ್ಕಿಲ್ಲ ಅಂದ್ರೆ ಹೇಗೆ ಊಟ ಮಾಡ್ತದೆ? ಅದು ದಿನದಿಂದ ದಿನಕ್ಕೆ ಬಲಹೀನವಾಗ್ತಾನೆ ಹೋಗ್ತದೆ. ಹಗಲಾಗ್ರದ್ದು ತೆರೆಯುದು, ಇರುಳಾಗ್ರದ್ದು ತೆರೆಯುದು, ಅನ್ನಲ್ಲಿ ಸಾವಿಡ ಮುಡಿಯಾದ ಕೊಕ್ಕಿಲ್ಲ. ಹಗಲಾಗುದು ಗೊತ್ತಾಗುತ್ತೆ, ಇರುಳಾಗುದು ಗೊತ್ತಾಗುತ್ತೆ, ಅದ್ರದ್ದು ಊಟ ಮಾಡಲ್ಲ, ಯಾಕಂದ್ರೆ ಕೊಕ್ಕಿಲ್ಲ. ಪಗಲಾವರ್ ತೆರೆಯುದು ಪಕ್ಕದ್ಲ ಎರಮ ಕಡಿಗಿರದು ತೆರೆಯುದು, ಆನಲ್ಲಿ ಇದು ಆಲೆ ಒಂದು ಪರಕ ಮುಡಿಯಿರಲ್ಲ, ಏನಂದ್ರಲ್ಲ ಅದಕ್ಕೆ ಏನು ಫೆದರ್ಸ್ ಇಲ್ಲ. ಹಗಲಾಗುದು ಗೊತ್ತಾಗುತ್ತೆ, ಪಕ್ಕದಲ್ಲಿ ಇರಬೇಕು ಚೂದು ಗೊತ್ತಾಗುತ್ತೆ, ಯಾಕಂದ್ರೆ ಇದಕ್ಕೆ ರೆಕ್ಕೆ ಎಲ್ಲ ಏನು ಗೊತ್ತಾಗೋದಿಲ್ಲ. ಎತ್ತನ ಬೇರೆ ಬುರ್ಜಿಟ್ಟು ಅರ್ಥ ಆಗ್ತದೆ. ಅದು ಅವರ ನಂಬಿಕೆ ಹೊಡೋಕ ಅದು ಒಂದು ನಂಬಿಕೆಯಿಂದ ಅದು ಕೂತ್ಕೊಂಡ್ರೆ ಒಂದು ದಿನ ಒಂದು ದಿನ ಅಂದ ಪರಗದ ಬರಂತ ಕಳಗೆ ಅಲ್ಲಿ ಆರುತ್ತೆ ನೋಡು. ಅದು ಅದು ಅರ್ಥ ಆಗಿದೆ ನೋಡು. ಈ ಪೋಲನ ಮೇಲೆ ಪರಗ ಬರ ಅದರಂತೆ ನಾನು ಮೇಲೆ ಆರ್ಲಿಕ್ಕಿದ್ದೇನೆ. ಅಲ್ಲೆಲೂಯಾ ಅಲ್ಲೆಲೂಯಾ ಅಲ್ಲೆಲೂಯಾ. ಒಂದು ಹೊಸ ಆರಕ್ಕೆ ಬರ್ಲಿಕ್ಕೆ ಆರಂಭಿಸ್ತದೆ. ಆಮೇನ್ ಸೊಲ್ರಿ ಜನ, ಆಮೇನ್ ಹೇಳ್ತೀರಾ?